ಪರಪ್ರಗ್ರಹಾರ ಇದೆಯಲ್ಲ ಅದು ಜೈಲು, ಅದು ಸೆರೆವಾಸ ಅನುಭವಿಸುವಂತ ಜಾಗ. ಒಬ್ಬ ವ್ಯಕ್ತಿ ಒಳಗೆ ಹೋದ್ರೆ ಮನಪರಿವರ್ತನೆಯಾಗಿ ಆತ ಅತ್ಯಂತ ಚುರುಕಾಗಿ ಅಥವಾ ತನ್ನ ಎಲ್ಲ ಕೆಟ್ಟತನಗಳನ್ನು ಬಿಟ್ಟು ಆತ ಮನಪರಿವರ್ತನೆಯಾಗಿ ಸಮಾಜದಲ್ಲಿ ಒಬ್ಬ ಉತ್ತಮ ವ್ಯಕ್ತಿಯನ್ನಾಗಿ ಮಾರ್ಪಡಿಸುವಂತ ಜಾಗ ಅದು. ಆದ್ರೆ ಆ ಪರಪ್ಪನ ಅಗ್ರಹಾರ ಇದೆಯಲ್ಲ, ಆ ಪರಪ್ಪನ ಅಗ್ರಹಾರ ನಿಜಕ್ಕೂ ಕೂಡ ಸೆರೆವಾಸ ಅಲ್ಲ, ಮೌಜು ಮಸ್ತಿ, ಬಹಳ ದೊಡ್ಡ ಮಟ್ಟದ ಅಕ್ರಮ ಚಟುವಟಿಕೆಗಳಿಗೆ ತಾಣವಾಗಿದೆ, ಅಕ್ರಮ ಚಟುವಟಿಕೆಗಳಿಗೆ ತಾಣವಾಗಿದೆ ಅನ್ನೋದನ್ನ ಪದೇ ಪದೇ ನಾವು ಹೇಳ್ತಾ ಇದ್ವಿ. ಇದೀಗ ದಾಳಿ ಮಾಡಿದಂಥ ಸಂದರ್ಭದಲ್ಲೂ ಕೂಡ ಅದು ಸಾಬೀತಾಗಿದೆ. ಅಕ್ರಮ ಚಟುವಟಿಕೆಗಳ ತಾಣ ಪರಪ್ಪನ ಅಗ್ರಹಾರ. ಜೈಲಿನಲ್ಲಿ ಅಕ್ರಮ ಚಟುವಟಿಕೆಗಳಿಗೆ ಕಡಿವಾಣ ಇಲ್ವಾ? ಪರಪ್ಪನ ಅಗ್ರಹಾರದ ಮೇಲೆ ದಿಢೀರ್ ದಾಳಿ ನಡೆಸಿತ್ತು ಕಾಕಿ. ಪರಪ್ಪನ ಅಗ್ರಹಾರದ ಜೈಲಿನಲ್ಲಿ ಏನೇನು ಸಿಕ್ಕಿರಬಹುದು, ಏನೇನು ಸಿಕ್ಕಿರಬಹುದು? 5 ಚಾಕ್ ಸಿಕ್ಕಿದೆ, 15 ಮೊಬೈಲ್ ಸಿಕ್ಕಿದೆ, ಪೆನ್ ಡ್ರೈವ್ಗಳು ಸಿಕ್ಕಿದೆ, ಅಚ್ಚರಿ ಪೆನ್ ಡ್ರೈವ್, 36,100 ರೂಪಾಯಿ ನಗದು ಸಿಕ್ಕಿದೆ, 7 ಎಲೆಕ್ಟ್ರಿಕ್ ಸ್ಟೌವ್ಗಳು ಸಿಕ್ಕಿದ್ದಾವೆ, ಇಯರ್ ಬಡ್ ಸಿಕ್ಕಿದೆ, ಕಿವಿಯಲ್ಲಿ ಇಯರ್ ಫೋನ್ ಅಂತೀವಲ್ಲ ಇಯರ್ ಸಿಕ್ಕಿದೆ, ಇಯರ್ ಬಡ್ ಸಿಕ್ಕಿದೆ, ಪವರ್ ಕಂಟ್ರೋಲ್ ರೂಮ್ನಲ್ಲಿಯೇ 4 ಮೊಬೈಲ್ಗಳು ಪತ್ತೆಯಾಗಿದ್ದಾವೆ. 2 ತಂಡವಾಗಿ ದಾಳಿ ಮಾಡಿತ್ತು ಪೊಲೀಸರ ತಂಡ. ನೋಡಿ ಏನೆಲ್ಲ ಮಾಡ್ತಾರೆ ಅಂತ ಹೇಳಿ, ಎಲೆಕ್ಟ್ರಿಕ್ ಸ್ಟೌವ್ಗಳು ಯಾಕೆ ಬೇಕು, ಎಲೆಕ್ಟ್ರಿಕ್ ಸ್ಟೌವ್ ಯಾಕೆ ಬೇಕು ಅಂತ ಹೇಳಿದ್ರೆ, ಜೈಲಿನಲ್ಲಿ ಕೊಡುವಂಥ ಊಟ ಅವರಿಗೆ ಸರಿ ಹೋಗ್ತಾ ಇಲ್ಲ, ಜೈಲಿನಲ್ಲಿ ಕೊಡುವಂಥ ಊಟ ಅವರ ಆರೋಗ್ಯಕ್ಕೆ ಸರಿ ಹೋಗಲ್ಲ ಅಂತಲ್ಲ, ಅವರಿಗೆ ತಿನ್ನೋಕ್ಕೆ ಚಿಕನ್ನೇ ಬೇಕು, ಮಟನ್ನೇ ಬೇಕು, ತರಹೇವಾರಿ ಅಡುಗೆಗಳನ್ನು ಮಾಡಿಕೊಂಡು ಊಟ ಮಾಡಬೇಕು. ಹೀಗಾಗಿ ಒಂದು ಎಲೆಕ್ಟ್ರಿಕ್ ಸ್ಟೌವ್ ಒಳಗೆ ಹೋಗಬೇಕು ಅಂತ ಹೇಳಿದ್ರೆ ಸುಲಭವಾಗಿ ಹೋಗುತ್ತಾ? ಏನು ಯಾರಾದರೂ ಕಾಂಪೌಂಡಿಂದ ಆಚೆಯಿಂದ ಬಂದು ಎಸೆದ್ಬಿಟ್ಟಿದ್ದಾರೆ, ಇವರವರು ಅದನ್ನು ತೆಗೆದುಕೊಂಡು ಬಂದು ಸ್ವಿಚ್ ಹಾಕ್ಕೊಂಡಿದ್ದಾರೆ ಅಂತನಾ? ಎಲೆಕ್ಟ್ರಿಕ್ ಸ್ಟೌವ್ ಯೂಸ್ ಮಾಡಿಕೊಂಡು ತಮಗೆ ಬೇಕಾದ ರೀತಿಯಲ್ಲಿ ಅಡುಗೆಗಳನ್ನು ತಯಾರು ಮಾಡ್ತಾರೆ. ಒಬ್ಬನ್ ಚಿಕನ್ ಮಾಡ್ತಾನೆ, ಇನ್ನೊಬ್ಬನ್ ಮಟನ್ ಮಾಡ್ತಾನೆ, ಇನ್ನೊಬ್ಬ ಮೀನು ಸಾರು ಮಾಡ್ತಾನೆ, ಇನ್ನೊಬ್ಬ ಮೊಟ್ಟೆ ಮಾಡ್ತಾನೆ, ಅಥವಾ ಇನ್ನೊಬ್ಬ ಸ್ವೀಟ್ಸೇ ಮಾಡ್ಕೋತಾನೆ. ಹೀಗೆ ತನಗೆ ಬೇಕಾದ ರೀತಿಯಲ್ಲಿ ಅಡುಗೆ ಮಾಡ್ಕೊಳ್ಳಿಕ್ಕೆ ಎಲೆಕ್ಟ್ರಿಕ್ ಸ್ಟೌವನ್ನು ಉಪಯೋಗಿಸಲಾಗ್ತಾ ಇದೆ, ಎಲೆಕ್ಟ್ರಿಕ್ ಸ್ಟೌವನ್ನು ಉಪಯೋಗಿಸ್ತಾ ಇದ್ದಾರೆ. ಅರ್ಥ ಮಾಡ್ಕೊಳ್ಳಿ, ಇಲ್ಲಿಗೆ ಏನು ಸಿಗಲ್ಲ ಅನ್ನೋದಕ್ಕೆ, ಏನು ಸಿಗಲ್ಲ, ಎಲ್ಲವೂ ಸಿಗತ್ತೆ ದುಡ್ಡು ಕೊಟ್ಟರೆ ಅಂತ, ಎಲ್ಲವೂ ಸಿಗತ್ತೆ. ಎಲೆಕ್ಟ್ರಿಕ್ ಸ್ಟೌವ್ ಸಿಕ್ಕ ಮೇಲೆ ಬಿಸಿ ನೀರು ಕಾಯಿಸ್ಕೊಳ್ಬೋದಾ ಸ್ನಾನಕ್ಕೆ? ಖಂಡಿತ ಕಾಯಿಸ್ಕೊಳ್ತಾರೆ. ಒಳ್ಳೆ ತಮಗೆ ಬೇಕಾದಂಥ ರೀತಿಯ ಅಡುಗೆಗಳನ್ನು ಮಾಡ್ಕೊಳ್ಬೋದಾ? ಖಂಡಿತ ಮಾಡ್ಕೊಳ್ತಾರೆ. ಅದರ ಜೊತೆಗೆ ನೋಡಿ, ಕೇವಲ ಸ್ಟೌವ್ ಹೋದರೆ ಆಯಿತಾ? ಅಕ್ಕಿ, ಬೇಳೆ, ತರಕಾರಿ, ಚಿಕನ್ನು, ಮಟನ್ನು, ಇನ್ನು ಚಾಕು ಕಟ್ ಮಾಡಲಿಕ್ಕೆ ಬೇಕಲ್ಲ, ಅಟ್ಲೀಸ್ಟ್ ಈರುಳ್ಳಿ ಕಟ್ ಮಾಡೋಕ್ಕಾರು ಬೇಕಲ್ಲ, ಆ ಚಾಕುಗಳೆಲ್ಲವೂ ಕೂಡ ಸಿಗುತ್ತೆ. ಬೇಕಾದ ರೀತಿಯಲ್ಲಿ ಅಡುಗೆ ಸಾಮಗ್ರಿಗಳು ಸಿಗುತ್ತೆ, ಎಲ್ಲವೂ ಇದೆ ರೀ. ಒಂದು ಎಲೆಕ್ಟ್ರಿಕ್ ಸ್ಟೌವ್ ಸಿಕ್ಕಿದೆ ಅಂದಮೇಲೆ ಖಂಡಿತವಾಗೂ ಆಹಾರ ಪದಾರ್ಥಗಳು ಸಿಕ್ಕೇ ಸಿಗುತ್ತೆ. ನೋಡಿ ಇನ್ನೊಂದು ಲಿಸ್ಟಲ್ಲಿ ನೋಡ್ತಾ ಇದ್ದೀವಿ ನಾವು, 5 ಚಾಕುಗಳು ಸಿಕ್ಕಿದೆ, 5 ಚಾಕುಗಳು ಸಿಕ್ಕಿದೆ. ಆ ಚಾಕುಗಳು ಟೊಮ್ಯಾಟೊ ಕಟ್ ಮಾಡೋಕ್ಕೆ ಇಟ್ಕೊಂಡಿದ್ರ, ಇನ್ನೇನಕ್ಕೋ ಇಟ್ಕೊಂಡಿದ್ರ ನಮಗೆ ಗೊತ್ತಿಲ್ಲ. ಪೊಲೀಸರು ಸೀಜ್ ಮಾಡ್ಕೊಂಬಂದಿದ್ದಾರೆ. ಇಲ್ಲಿ 5 ಚಾಕು ಸಿಕ್ಕಿದೆ ಅಂತ ಹೇಳಿದ್ದಾರೆ. 15 ಮೊಬೈಲ್ ಸಿಕ್ಕಿದೆ, 15 ಮೊಬೈಲ್ಗಳು ರೀ. ಕಥೆಗಳು ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾರೆ. ಜೈಲಿನಲ್ಲಿ ನಿಜಕ್ಕೂ ಕೂಡ ಮಾತಾಡೋಕ್ಕೆ ಸಿಗೋದೇ ಇಲ್ಲ. ಫೋನಲ್ಲಿ ಮಾತಾಡಬೇಕು ಅಂತ ಹೇಳಿದ್ರೆ ಸರದಿ ಸಾಲಿರುತ್ತೆ, ಒಬ್ಬನಿಗೆ ಇಷ್ಟು ನಿಮಿಷ ಅಂತ ಫಿಕ್ಸ್ ಮಾಡಲಾಗಿರುತ್ತೆ. ಅಲ್ಲಿ ಬಂದು ಕ್ಯೂವಲ್ಲಿ ನಿಂತ್ಕೊಂಡು ಫೋನಲ್ಲಿ ಮಾತಾಡಬೇಕು ಅಂತ, ಯಾರ ಕಿವಿಗೆಲ್ಲ ಹೂವಿಡ್ತಿದ್ದಾರೆ ಇವರು. 15 ಮೊಬೈಲ್ಗಳು ಸಿಕ್ಕಿದೆ, 15 ಮೊಬೈಲ್ಗಳು ಸಿಕ್ಕಿದೆ ಅಲ್ಲಿ. ಜೊತೆಗೆ ಅಚ್ಚರಿ ಅಂತ ಹೇಳಿದ್ರೆ ಇಲ್ಲಿ ಪೆನ್ ಡ್ರೈವ್ ಸಿಕ್ಕಿದೆ ಅಂತೆ. ಒಂದು ಈ ಪೆನ್ ಡ್ರೈವ್ಗಳು ಯಾಕೆ ಸಿಕ್ತು ಹೇಳಿ ಕೇಳಿ, ಸಂಸದ ಪ್ರಜ್ವಲ್ ರೇವಣ್ಣ ಅಲ್ಲಿದ್ದಾರೆ, ಗೊತ್ತಿಲ್ಲ ನನಗೆ ಅದಕ್ಕೂ ಇದಕ್ಕೂ ಹೋಲಿಕೆ ಮಾಡ್ಕೊಳ್ಬೋದಾ ಅಂತ, ಬಟ್ ಪೆನ್ ಡ್ರೈವ್ ಸಿಕ್ಕಿದೆ. ಇನ್ನು 3 ಮೊಬೈಲ್ ಚಾರ್ಜರ್ಗಳು ಸಿಕ್ಕಿದೆ, 3 ಮೊಬೈಲ್ ಚಾರ್ಜರ್ಗಳು ಈ ವೇಳೆ ಸಿಕ್ಕಿದೆ. 15 ಮೊಬೈಲ್ಗಳಿಗೆ 3 ಚಾರ್ಜರ್ ಸಾಕಾಗುತ್ತಾ ಅಂದರೆ ಗೊತ್ತಿಲ್ಲ, ಹೊಂದಾಣಿಕೆ ಇರಬಹುದು ಅವರವ್ರ ಮಧ್ಯೆ. ತಮಗೆ ಬೇಕಾದಾಗ ಚಾರ್ಜ್ ಮಾಡಿಕೊಂಡು ಮತ್ತೆ ಅದನ್ನು ಎಲ್ಲೋ ಬಚ್ಚಿಟ್ಟು ಮೊಬೈಲ್ಗಳನ್ನು ರಾಜಾರೋಷವಾಗಿ ಉಪಯೋಗ ಮಾಡ್ತಾ ಇದ್ರ ನೋಡಬೇಕಾಗಿದೆ. ಇದರ ಜೊತೆಗೆ 2 ಇಯರ್ ಬಡ್ ಸಿಕ್ಕಿದೆ, 2 ಇಯರ್ ಬಡ್ ಸಿಕ್ಕಿದೆ. ಅಲ್ಲಿಗೆ ಮನೆಯಲ್ಲಿರುವಂಥ ಎಲ್ಲ ವಸ್ತುಗಳಲ್ಲಿ ಸಿಕ್ಕಂಗಾಯ್ತಲ್ಲ, ತಮಗೆ ಬೇಕಾದ ರೀತಿಯಲ್ಲಿ
ಅಡುಗೆ ಮಾಡ್ಕೊಳ್ಳಿಕ್ಕೆ, ತಮಗೆ ಬೇಕಾದವ್ರ ಜೊತೆ ಮಾತಾಡಲಿಕ್ಕೆ, ತಮಗೆ ಬೇಕಾದವ್ರ ಜೊತೆ ವಿಡಿಯೋ ಕಾಲ್ ಮಾಡ್ಕೊಳ್ಳಿಕ್ಕೆ ಎಲ್ಲವೂ ಸಿಕ್ಕಂತಾಯ್ತಲ್ಲ. ಇನ್ನೇನು ಸಿಗಬೇಕಾಗಿದೆ ಸೆಂಟ್ರಲ್ ಜೈಲ್ನಲ್ಲಿ? ನಿಜಕ್ಕೂ ಕೂಡ ಇದು ಅಚ್ಚರಿ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಸಂತೋಷ್ ಪಟೇಲ್ ನೀಡ್ತಾರೆ. ಸಂತೋಷ್ ಪಟೇಲ್, ಇಲ್ಲಿ ಎಲೆಕ್ಟ್ರಿಕ್ ಸ್ಟೌವ್ಗಳು ಸಿಕ್ಕಿದೆ ಅಂತ ಹೇಳಿದ್ರೆ ಅದೇನು ನೀರು ಕಾಯಿಸ್ಕೊಳ್ಳಕ್ಕ, ಅಡುಗೆ ಮಾಡ್ಕೊಳ್ಳಿಕ್ಕ, ಅಡುಗೆ ಮಾಡಬೇಕು ಅಂತ ಹೇಳಿದ್ರೆ ದವಸ ಧಾನ್ಯ ತರಕಾರಿ ಚಿಕನ್ ಮಟನ್ ಎಲ್ಲವೂ ಇರಬೇಕಲ್ಲ ಅಲ್ಲಿ. ಅಲ್ಲಿಗೆ ಅರ್ಥಾತ್ ಅವರ ಮನೆಯ ರೀತಿಯಲ್ಲಿ ಸಾಮಗ್ರಿಗಳೇನು ಬೇಕು ಎಲ್ಲವೂ ಸಿಗುತ್ತೆ ಅಂದರೆ ಇಲ್ಲಿ ಅಧಿಕಾರಿಗಳ, ಜೈಲ ಅಧಿಕಾರಿಗಳ ಬೆಂಬಲವಿಲ್ಲದೆ, ಸಿಬ್ಬಂದಿಯ ಬೆಂಬಲವಿಲ್ಲದೆ ಏನು ಹಾರ್ಕೊಂಡೋಯ್ತಾ ಸ್ಟವ್? ಏನಂತಾರೆ ಪೊಲೀಸರು? ದಶರಥ್, ಏನು ಪ್ರಮುಖವಾಗಿ ಎರಡು ವಿಶೇಷ ತಂಡಗಳನ್ನಾಗಿ ರಚನೆಯನ್ನು ಮಾಡ್ಕೊಳ್ಳಲಾಗುತ್ತೆ. ಏನು ಸಾರಾ ಪಾತಿಮಾ ಅವರ ನೇತೃತ್ವದಲ್ಲಿ ಬಿಳಿಮಾವ ಇನ್ಸ್ಪೆಕ್ಟರ್ ಕುಮಾರಸ್ವಾಮಿ ಇರ್ಬೋದು, ಮೈಕಲ್ ಔಟ್ ಗಿರೀಶ್, ಬೇಗರು ಕೃಷ್ಣಮೂರ್ತಿ ಮತ್ತು ಮಡಿವಾಳ ಪೊಲೀಸ್ ಸ್ಟೇಷನ್ ಮೊಹಮ್ಮದ್, ಅದರ ಜೊತೆಗೆ ಪರಪ್ನ ಅಗ್ರಹಾರದಲ್ಲಿರುವಂತಹ ಇನ್ಸ್ಪೆಕ್ಟರ್ ಅತೀಶ್, ಇವರ ನೇತೃತ್ವದಲ್ಲಿ ಎರಡು ತಂಡಗಳನ್ನು ಮಾಡಿಕೊಂಡು ಪರಪ್ನ ಅಗ್ರಹಾರ ಜೈಲ್ ಮೇಲೆ ದಾಳಿ ನಡೆಸ್ತಾರೆ. ದಾಳಿ ನಡೆಸಿದ ಸಂದರ್ಭದಲ್ಲಿ ಸುಮಾರು 15 ಮೊಬೈಲ್ಗಳು ಪತ್ತೆ ಆಗುವಂತದ್ದು, 7 ಎಲೆಕ್ಟ್ರಿಕ್ ಸ್ಟೌವ್ಗಳು ಪತ್ತೆ ಆಗುವಂತದ್ದು, ಮತ್ತು ಅಡಿಗೆ ಮಾಡ್ಕೊಳ್ಳಿಕ್ಕೆ ಬಳಸುವಂತ ಚಾಕುಗಳೇನಿತ್ತು ಸೊ ಅವು ಕೂಡ ಪತ್ತೆ ಆಗಿರುವಂತದ್ದು. ಅದರ ಜೊತೆಗೆ ನಗದು ಒಂದು ಕಡೆ ಒಂದು ಬ್ಯಾರಕ್ ನಲ್ಲಿ 23-24 ಸಾವಿರ ಹಣ ಸಿಕ್ಕಿದ್ರೆ ಮತ್ತೊಂದು ಬ್ಯಾರಕ್ ನಲ್ಲಿ 11 ಸಾವಿರ ಹಣ ಸಿಕ್ಕಿರುವಂತದ್ದು. ಅಂದ್ರೆ ಈ ಜೈಲಿನ ಒಳಗಡೆ ಆಗ್ತಿರುವಂತಹ ಆಕ್ಟಿವಿಟೀಸ್ ಗಳ ಬಗ್ಗೆ ಇತ್ತೀಚೆಗಷ್ಟೇ ನಾವು ದರ್ಶನ್ ಜೈಲಿನಲ್ಲಿದ್ದಾಗ ಸಾಕಷ್ಟು ಸುದ್ದಿಯನ್ನ ಮಾಡಿದ್ರು. ಅದರ ಬೆನ್ನಲ್ಲಿ ಅಲರ್ಟ್ ಆಗಿರುವ ಪೊಲೀಸರು ಬಾತ್ಮೀದಾರರ ಮಾಹಿತಿಯನ್ನ ಪಡೆದುಕೊಂಡು ಈ ದಾಳಿ ನಡೆಸುವ ಸಂದರ್ಭದಲ್ಲಿ ಇವೆಲ್ಲವೂ ಕೂಡ ಪತ್ತೆ ಆಗಿರುವಂತದ್ದು. ಇನ್ನು ಯಾವಾಗ ದಾಳಿಯನ್ನ ಮಾಡ್ತಾರೆ ಅನ್ನೋ ಮಾಹಿತಿ ಸಿಕ್ತೋ, ಇದರ ಬೆನ್ನಲ್ಲೇ ಅಲ್ಲಿ ಇವರು ಬಳಸ್ತಾ ಇದ್ದಂತಹ ಮೊಬೈಲ್ ಗಳನ್ನಿಟ್ಟು ಎಲ್ಲವೂ ಹೈ ಎಂಡ್ ಮೊಬೈಲ್, ಅಂದ್ರೆ ಲಕ್ಷ ಲಕ್ಷ ಬೆಲೆ ಬಾಳುವ ಮೊಬೈಲ್ ಗಳನ್ನು ಕೂಡ ಒಳಗಡೆ ಯೂಸ್ ಮಾಡಲಾಗ್ತಾ ಇತ್ತು. ಸೊ ಈ ಒಂದು ಮೊಬೈಲ್ ಗಳೇನಿತ್ತು, ಪೊಲೀಸರು ದಾಳಿಯನ್ನ ಮಾಡುವಂತ ಸಂದರ್ಭದಲ್ಲಿ ಆ ಹಾಲಿನ ಪ್ಯಾಕೆಟ್ ಏನ್ ಬರುತ್ತೆ, ಬೆಳಿಗ್ಗೆ ಹಾಲು ಮಾರಾಟ ಆಗುತ್ತಲ್ಲ, ಆ ಒಂದು ಹಾಲಿನ ಕವರ್ ನಲ್ಲಿ ಮೊಬೈಲ್ ಗಳೆಲ್ಲವನ್ನೂ ಕೂಡ ಸುತ್ತಿ ಪ್ಯಾಕ್ ಮಾಡಿ ನೀಟಾಗಿ ಎಲ್ಲೂ ಕೂಡ ಹಾಳಾಗದ ರೀತಿಯಲ್ಲಿ ಪೈಪ್ ಲೈನ್ ಏನ್ ಬಳಸ್ತಾರೆ, ಸೊ ಅಲ್ಲಿ ನೀರು ಬರ್ಲಿಕ್ಕೆ ಆ ಪೈಪ್ ಲೈನ್ ನ ಒಳಗಡೆ ಅಷ್ಟುಗಳನ್ನ ಬಚ್ಚಿಟ್ಲಾಗಿತ್ತು. ಪೊಲೀಸರಿಗೆ ಎಲ್ಲಾ ಮಾಹಿತಿಯನ್ನು ತೆಗೆದು ಪರಿಶೀಲನೆಯನ್ನು ಮಾಡಿದಂತ ಸಂದರ್ಭದಲ್ಲಿ ಗೊತ್ತಾಗಿರುವಂತದ್ದು, ಅದರ ಜೊತೆಗೆ ಇನ್ನ ಮೊಬೈಲ್ ಗಳು ಏನ್ ಪತ್ತೆ ಆಗಿದೆ, ಆ ಮೊಬೈಲ್ ಗಳನ್ನ ಅನ್ಲಾಕ್ ಅನ್ನ ಮಾಡಿಸ್ತಾ ಇರುವಂತದ್ದು, ಅನ್ಲಾಕ್ ಅನ್ನ ಮಾಡಿಸಿ ಯಾರ್ಯಾರ ಜೊತೆಯಲ್ಲಿ ಸಂಪರ್ಕದಲ್ಲಿದ್ರು, ಸೊ ಯಾರು ಬಳಸ್ತಾ ಇದ್ರು ಅನ್ನೋದ್ರ ಬಗ್ಗೆ ಕೂಡ ಒಂದಿಷ್ಟು ಪ್ರಾಥಮಿಕವಾಗಿ ಪ್ರಿಲಿಮಿನರಿ ಮಾಹಿತಿಯನ್ನ ಕಲೆ ಹಾಕಿದಂತ ಸಂದರ್ಭದಲ್ಲಿ, ಸೊ ಬೇರೆ ಬೇರೆಯವ್ರ ಜೊತೆ ಗಾಡ್ ಫಾದರ್ಸ್ ಗಳಂತ ಏನ್ ಹೇಳ್ತಾರೆ ರೌಡಿ ಶೀಟರ್ ಗಳು, ಅವ್ರ ಜೊತೆ ಇರ್ಬೋದು, ಮತ್ತೆ ಅವ್ರಿಗೆಲ್ಲ ಯಾರು ಫೈನಾನ್ಸಿಯಲಿ ಹೆಲ್ಪ್ ಮಾಡುವಂತರು, ಅದರ ಜೊತೆಗೆ ಬೇರೆ ಬೇರೆ ಈ ರೋಲ್ ಕಾಲ್ ಅನ್ನ ಪಡೆದುಕೊಳ್ಳಿಕ್ಕೆ ಯಾರ್ಯಾರನ್ನ ಸಂಪರ್ಕವನ್ನು ಮಾಡಬೇಕು, ಸೊ ಅಂತವ್ರ ಜೊತೆ ಸಂಪರ್ಕದಲ್ಲಿರುವಂತದ್ದು. ಎಲ್ಲರೂ ಕೂಡ ಪೊಲೀಸ್ನವರು ಇತ್ತೀಚೆಗೆ ದಾಳಿ ಮಾಡಿದಂತ ಸಂದರ್ಭದಲ್ಲಿ ವಾಟ್ಸಪ್ ಅನ್ನ ರಿಟ್ರೀವ್ ಮಾಡಿಸ್ತಾರೆ, ಪತ್ತೆಯನ್ನು ಮಾಡ್ತಾರೆ ಅನ್ನೋ ಗೊತ್ತಾಗಿರೋ ಹಿನ್ನೆಲೆಯಲ್ಲಿ ಇನ್ಸ್ಟಾಗ್ರಾಮ್ ಐಡಿಗಳು ಏನಿರುತ್ತೆ, ಇನ್ಸ್ಟಾಗ್ರಾಮ್ ನ ನಕಲಿ ಐಡಿಗಳನ್ನ ಮಾಡಿಕೊಂಡು ಆ ಐಡಿಗಳ ಮುಖಾಂತರ ಇವರು ಬೇರೆ ಬೇರೆ ಹೆಸರುಗಳಲ್ಲಿ ಇವರು ಚಾಟ್ ಮಾಡುವಂತದ್ದು. ಸೊ ಎಲ್ಲಾ ಮಾಹಿತಿಗಳನ್ನು ಸದ್ಯ ಪೊಲೀಸರು ತೆಗೆದುಕೊಂಡಿದ್ದಾರೆ, ತೆಗೆದುಕೊಂಡು ವಿಚಾರಣೆಯನ್ನು ನಡೆಸ್ತಾ ಇರುವಂತದ್ದು. ಇನ್ನು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮಾಜರನ್ನು ಕೂಡ ಮಾಡಬೇಕಾಗುತ್ತೆ, ಸೊ ಅದನ್ನು ಕೂಡ ನಡೆಸ್ತಾ ಇರುವಂತದ್ದು. ಒಟ್ಟಾರೆಯಾಗಿ ಇತ್ತೀಚೆಗಷ್ಟೇ ಸಿಸಿಬಿ ಪೊಲೀಸರು ಈ ದಾಳಿಯನ್ನ ನಡೆಸಿರ್ತಾರೆ, ದಾಳಿಯನ್ನು ನಡೆಸಿದ ಸಂದರ್ಭದಲ್ಲಿ ಏನು ಕೂಡ ಸಿಗ್ಲಿಲ್ಲ ಅಂತ ವಾಪಸ್ ಬರ್ತಾರೆ. ಅದ್ರ ನೆಕ್ಸ್ಟ್ ಡೇ ಎಲ್ಸನ್ ಗಾರ್ಡನ್ ನಾಗ ದರ್ಶನ್ ಸೇರಿದಂತೆ ಇತರೆಲ್ಲರೂ ಕೂಡ ಒಳಗೆ ಕೂತ್ಕೊಂಡು ಕಾಫಿಯನ್ನು ಕುಡಿತಾ ಇರ್ಬೋದು, ಸಿಗರೇಟ್ ಸೇರ್ತಾ ಇರುವಂತ ಇರ್ಬೋದು, ಇವೆಲ್ಲವೂ ಕೂಡ ಅಲ್ಲಿ ಪತ್ತೆ ಆಗ್ತಾ ಇತ್ತು. ಸೊ ಫೋಟೋಗಳು ವೈರಲ್ ಆಯ್ತು. ಅದರ ಬೆನ್ನಲ್ಲೇ ಪೊಲೀಸರು ಅಲರ್ಟ್ ಆಗಿ ನಿನ್ನೆ ನಡೆದ ದಾಳಿ ಏನಿತ್ತು, ಈ ದಾಳಿಯಲ್ಲೂ ಕೂಡ ಸೊ ಮಹತ್ವದ ಸ್ಫೋಟಕ ಸತ್ಯಗಳು ಬಹಿರಂಗಗೊಂಡಿರುವಂತದ್ದು. ಖುದ್ದು ಕೆಲವು ನಗರ ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡುವಂತಹ ಸಿಬ್ಬಂದಿಗಳು, ಅಧಿಕಾರಿಗಳು ನೇರವಾಗಿ ಜೈಲಿನಲ್ಲಿ ಸಂಪರ್ಕದಲ್ಲಿರುವಂತದ್ದು ಕೂಡ ಬೆಳಕಿಗೆ ಬಂದಿದೆ. ಅದರ ಜೊತೆಗೆ ಇನ್ನು ಅಲ್ಲಿ ಏನು ಭದ್ರತಾ ಸಿಬ್ಬಂದಿಗಳೇನಿರ್ತಾರೆ, ಸೊ ಆ ಭದ್ರತಾ ಸಿಬ್ಬಂದಿಗಳೇ ಸಂಪೂರ್ಣವಾಗಿ ಕೈದಿಗಳಿಗೆ ಬೇಕಾಗಿರುವಂತಹ ಮೊಬೈಲ್ ಇರ್ಬೋದು, ಹಣಕಾಸುಗಳಿರ್ಬೋದು, ಅವರ ಸೌಲಭ್ಯಗಳೆಲ್ಲವನ್ನು ಕೂಡ ಲಂಚವನ್ನು ಪಡೆದುಕೊಂಡು ಮಾಡಿಕೊಡ್ತಿದ್ದಾರೆ ಅನ್ನೋದು ಈಗಾಗಲೇ ಪೊಲೀಸರ ತನಿಖೆಯಲ್ಲಿ ಮತ್ತು ಎಫ್ಐಆರ್ ಅನ್ನು ಕೂಡ ಉಲ್ಲೇಖ ಆಗಿರುವಂತದ್ದು. ಭದ್ರತಾ ಸಿಬ್ಬಂದಿಗಳೇ ನೇರವಾಗಿ ಎಲ್ಲಾ ರೀತಿಯ ಸೌಲಭ್ಯಗಳನ್ನ ಅವ್ರಿಗೆ ಬೇಕಾದ ರೀತಿಯಲ್ಲಿ ಎಲ್ಲ ಗೊತ್ತಿದ್ರು ಕೂಡ ಯಾವುದೇ ಮಾಹಿತಿಯನ್ನು ಹೊರಗೆ ಕೊಡದ ರೀತಿಯಲ್ಲಿ ಇವರು ಒಳಗಡೆ ಅವ್ರ ಜೊತೆ ಶಾಮೀಲಾಗಿರುವಂತದ್ದು ಪತ್ತೆ ಆಗಿರುವಂತದ್ದು. ಈಗಾಗಲೇ ಸಾಕಷ್ಟು ಜನ ದರ್ಶನ್ ಪ್ರಕರಣದಲ್ಲಿ ಸಸ್ಪೆಂಡ್ ಆಗಿರುವಂತದ್ದು ಜೈಲ್ ಸಿಬ್ಬಂದಿಗಳು. ಅದರ ಬೆನ್ನಲ್ಲೇ ಮತ್ತೆ ಈ ದಾಳಿ ಆಗಿರುವಂತದ್ದು ಮತ್ತಷ್ಟೊಂದು ಜನರನ್ನ ಏನು ಅಮಾನತು ಮಾಡುವಂತ ಎಲ್ಲ ಸಾಧ್ಯತೆಗಳು ಇರುವಂತದ್ದು. ದಶರಥ್, ಎಸ್ ಥ್ಯಾಂಕ್ ಯು ಸಂತೋಷ್ ನಿಮ್ಮ ಮಾಹಿತಿಗೆ. ಇದು ಯಾವಾಗ ಈ ರೀತಿ ಘಟನೆಗಳು ನಮಗೆ ಕಾಣಸಿಗುತ್ತೋ ಆಗ ಮಾತ್ರ ಕೆಲವು ಕಡೆಗಳಲ್ಲಿ ಟೈಟ್ ಮಾಡೋದು, ಕೆಲವಷ್ಟು ಸಿಬ್ಬಂದಿಯನ್ನು ಸಸ್ಪೆಂಡ್ ಮಾಡೋದು, ಆ ನಂತರದಲ್ಲಿ ಯಥಾರೀತಿಯಾಗಿ ಏನು ನಡೀಬೇಕು ಎಲ್ಲವೂ ಕೂಡ ವ್ಯವಸ್ಥಿತವಾಗಿ ನಡೆಯುತ್ತೆ. ದರ್ಶನ್ ಕೇಸ್ನಲ್ಲಿ ಕಾಫಿ ಲೋಟ, ಕಾಫಿ ಸಿಗರೇಟು ಹೀಗೆ ಬೇರೆ ಬೇರೆ ವಸ್ತುಗಳು ಸಿಕ್ತು ಎನ್ನುವ ಕಾರಣಕ್ಕಾಗಿ ಪರಪ್ಪನ ಅಗ್ರಹಾರದ ಅವ್ಯವಸ್ಥೆಯ ಬಗ್ಗೆ
ಅಲ್ಲಿ ನಡೆಯುವಂತಹ ದುರಾಡಳಿತ ಮತ್ತು ಭ್ರಷ್ಟಾಚಾರದ ಬಗ್ಗೆ, ಕಾನೂನು ನಿಯಮವನ್ನು ಉಲ್ಲಂಘಿಸಿ ಒಳಗೆ ಸರಬರಾಜಾಗುವ ವಸ್ತುಗಳ ಬಗ್ಗೆ ದೊಡ್ಡ ಮಟ್ಟದಲ್ಲಿ ಚರ್ಚೆ ನಡೀತು. ಆಮೇಲೆ ಯಥಾರೀತಿಯಾಗಿ ನೋಡಿ, ದರ್ಶನ್ ಕೇಸ್ ಬಂದ ನಂತರವಾದರೂ ಕೂಡ ಬದಲಾವಣೆ ಆಗಬೇಕಾಗಿತ್ತು, ಜೈಲಿನಲ್ಲಿ ಬಹಳ ದೊಡ್ಡ ಬದಲಾವಣೆಗರು ಬರಬೇಕಾಗಿತ್ತು, ಬಟ್ ಬಂದಿಲ್ಲ ಅನ್ನೋದಕ್ಕೆ ಇದು ಸಾಕ್ಷಿಯಾಗಿ ನಿಲ್ಲುತ್ತೆ. ಪೊಲೀಸರು ದಾಳಿ ಮಾಡಿದ್ದಾರೆ, ದಾಳಿಯ ಸಂದರ್ಭದಲ್ಲಿ ಅನೇಕ ರೀತಿಯ ವಸ್ತುಗಳು ಸಿಕ್ಕಿದ್ದಾವೆ, ಅದು ಕೂಡ ಎಲೆಕ್ಟ್ರಿಕ್ ಡಿವೈಸ್ಗಳಿದ್ದಾವೆ, ಮೊಬೈಲ್ಗಳಿದ್ದಾವೆ, ಸ್ಟೌವ್ಗಳಿದ್ದಾವೆ, ತಮಗೇನು ಬೇಕೋ ಎಲ್ಲವೂ ಕೂಡ ಇದೆ. ಇದು ನಿಜಕ್ಕೂ ಕೂಡ ಪರಪ್ಪನ ಅಗ್ರಹಾರದ ಇನ್ನೂ ಕೂಡ ಇರಬಹುದೇನೋ ಗೊತ್ತಿಲ್ಲ, ಇನ್ನೂ ಕೂಡ ಇರಬಹುದೇನೋ ಗೊತ್ತಿಲ್ಲ. ದರ್ಶನ್ ಕೇಸ್ ಆದ ನಂತರ ಇಷ್ಟು ಸಿಕ್ಕಿದೆ, ದರ್ಶನ್ ಕೇಸ್ಗಿಂತ ಮೊದಲು ಇನ್ನೆಷ್ಟು ಸಿಕ್ಕಿತ್ತು. ಪರಪ್ಪನ ಅಗ್ರಹಾರ ಅಧಿಕಾರಿಗಳಿಗೂ ಸಿಬ್ಬಂದಿಗಳಿಗೂ ಕೂಡ ಆ ಚಾಳಿ ಇದೆಯಲ್ಲ, ಆ ಚಾಳಿ ಖಂಡಿತವಾಗೂ ಬದಲಾಗುವಂಥ ಚಾಳಿ ಅಲ್ಲ ಅಂತ ಅನಿಸುತ್ತೆ.